ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ. ನಾನು ನಿಮ್ಮ ಮಂಜುಗೌಡ. ಕರ್ನಾಟಕ ರಾಜ್ಯ ಸರ್ಕಾರ ಎರಡನೇ ಹಂತದ ಕೊರೋನಾ ಅಲೆಯನ್ನ ತಡೆಯೋಕೆ ಒಂದಷ್ಟು ಹೊಸ ಮಾರ್ಗಸೂಚಿಗಳನ್ನ ನಿನ್ನೆ ಸಾಯಂಕಾಲ ಹೊರಡಿಸಿದೆ. ಈ ಮಾರ್ಗಸೂಚಿಗಳು ಏಪ್ರಿಲ್ 20ನೇ ತಾರೀಕು ಅನ್ವಯ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದರಿಂದ ಸಿಕ್ಕಾಪಟ್ಟೆ ತೊಂದರೆಗೆ ಹಲವು ಉದ್ಯಮಗಳು ಒಳಪಟ್ಟಿವೆ. ಜಿಮ್ಗಳನ್ನ ಕಂಪ್ಲೀಟ್ ಆಗಿ ಮುಚ್ಚಬೇಕು ಅಂತ ಹೇಳಿದೆ. ಸ್ವಿಮ್ಮಿಂಗ್ ಪೂಲ್ನ ಕಂಪ್ಲೀಟ್ ಆಗಿ ಮುಚ್ಚಬೇಕು ಅಂತ ಹೇಳಿದೆ. ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಬೀದರ್, ಹುಬ್ಳಿ, ಧಾರವಾಡ ಈ ತರ ಮೇನ್ ಜಿಲ್ಲೆಗಳಲ್ಲಿ ಥಿಯೇಟರ್ಗಳಿಗೆ 50% ಆಸನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಥಿಯೇಟರ್ನಲ್ಲಿ 100% ಆಸನ ವ್ಯವಸ್ಥೆ ಇವತ್ತಿಂದ ಇರುವುದಿಲ್ಲ. ಇದಿಷ್ಟು ಉದ್ಯಮಗಳಿಗೆ ರಾಜ್ಯ ಸರ್ಕಾರ ಸಡನ್ ಆಗಿ ತೆಗೆದುಕೊಂಡಂತಹ ನಿರ್ಧಾರದಿಂದ ಹೊಡೆತ ಬಿದ್ದಿರೋದಂತೂ ಸುಳ್ಳಲ್ಲ. ಈಗ ಆಲ್ರೆಡಿ ಕನ್ನಡ ಚಿತ್ರರಂಗದ ಕೆಲವರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅದರಲ್ಲೂ ಏಪ್ರಿಲ್ 1ನೇ ತಾರೀಕು ಯುವರತ್ನಾ ಸಿನಿಮಾ ರಿಲೀಸ್ ಆಗಿತ್ತು. ಯುವರತ್ನಾ ಸಿನಿಮಾ ರಿಲೀಸ್ ಆಗಿ ಎಲ್ಲಾ ಕಡೆಯಿಂದ ಒಂದು ಒಳ್ಳೆ ಪ್ರಶಂಸೆಯನ್ನ ಕೂಡ ತಗೋತಾ ಇತ್ತು. ಅದರಲ್ಲೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಗೆ ಯುವರತ್ನಾ ಸಿನಿಮಾನ ಅದೆಷ್ಟೋ ಜನ ಶಿಕ್ಷಕರು, ಪ್ರಾಧ್ಯಾಪಕರು, ಅಧ್ಯಾಪಕರು, ಗುರುಗಳು ಅವರು ನೋಡಿ ಒಪ್ಕೊಂಡಿದ್ರು ಅಂದ್ರೆ ಈ ತರದೊಂದು ಸಿನಿಮಾ ನಮಗೆ ಬೇಕಿತ್ತು. ಹೊಡಿ ಬಡಿ, ಕೂಗಾಟ, ಕಿರ್ಚಾಟ ಈ ತರದೆಲ್ಲ ಬಿಟ್ಟು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ನ ಕೊಡುವಂತ ಒಂದು ಸಿನಿಮಾ ಬೇಕಿತ್ತು. ನಮ್ಮ ಬಾಲ್ಯದ ಜೀವನವನ್ನ ಈ ಸಿನಿಮಾ ಮತ್ತೆ ನಮಗೆ ನೆನಪು ಮಾಡಿತ್ತು. ನನಗೆ ಇವತ್ತು ನಿಜವಾಗ್ಲೂ ಗುರುಗಳ ಒಂದು ವ್ಯಾಲ್ಯೂ ಏನು ಅನ್ನೋದನ್ನ ನಮ್ಗೆ ಯುವರತ್ನ ಸಿನಿಮಾ ಅರ್ಥ ಮಾಡಿಸಿತ್ತು. ಅಷ್ಟು ಒಂದು ಒಳ್ಳೆಯ ಸಂದೇಶ ಇರುವಂತಹ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅಂಡ್ ದೆನ್ ಸಂತೋಷ್ ಆನಂದರಾಮ್ ಅವರು ನೀಡಿದ್ದಾರೆ ಅಂತ ಒಂದು ಒಳ್ಳೆ ವಿಮರ್ಶೆಗಳು ಬರ್ತಾ ಇತ್ತು. ಆದರೆ ಈ ವಿಮರ್ಶೆಗಳು ಬಂದ ಒಂದೇ ಒಂದು ದಿನದಲ್ಲಿ ಇನ್ನ ಯುವರತ್ನ ಸಿನಿಮಾ ಚೆನ್ನಾಗಿ ರನ್ ಆಗುತ್ತೆ, ಲಾಂಗ್ ಟರ್ಮ್ ರನ್ ಆಗುತ್ತೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಲ್ಯಾಂಡ್ ಮಾರ್ಕ್ ನ ಸೆಟ್ ಮಾಡುತ್ತೆ ಅಂತ ಅನ್ಕೋತಾ ಇದ್ದಂಗೆನೆ ರಾಜ್ಯ ಸರ್ಕಾರ ಯುವರತ್ನ ಚಿತ್ರರಂಗಕ್ಕೆ ಒಂದು ದೊಡ್ಡ ಶಾಖನ ನೀಡಿದೆ. ಇವತ್ತಿಂದ 50% ಆಸನ ವ್ಯವಸ್ಥೆ, 100% ಆಸನ ವ್ಯವಸ್ಥೆ ಇಲ್ಲ. ನಾ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆದ್ರೆ ರಾಜ್ಯ ಸರ್ಕಾರ ಇನ್ನೊಂದಷ್ಟು ಸೂಚನೆಗಳನ್ನ ಹೊರಡಿಸಿದೆ. ಅಪಾರ್ಟ್ಮೆಂಟ್ ನಲ್ಲಿ ಜಿಮ್, ಪಾರ್ಟಿ ಹಾಲ್, ಕ್ಲಬ್, ಸ್ವಿಮ್ಮಿಂಗ್ ಪೂಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು. ಓಕೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, BBMP ವ್ಯಾಪ್ತಿಯಲ್ಲಿ ಬರುವ ಚಿತ್ರಮಂದಿರಗಳಲ್ಲಿ 50% ಸೀಟು ಭರ್ತಿ, ಅಂದ್ರೆ ಒಂದು ಸೀಟ್ ಬಿಟ್ಟು ಒಂದ್ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು. ಇದು ದಕ್ಷಿಣ ಕನ್ನಡ, ಕಲಬುರಗಿ, ಮೈಸೂರು, ಉಡುಪಿ, ಬೀದರ್ ಮತ್ತು ಧಾರವಾಡಕ್ಕೂ ಕೂಡ ಅನ್ವಯ ಆಗತ್ತೆ. ಓಕೆ. ಇದ್ರ ಜೊತೆಗೆ ಬೆಂಗಳೂರು ನಗರ, ಗ್ರಾಮಾಂತರ, BBMP ವ್ಯಾಪ್ತಿಯಲ್ಲಿ ಬರುವ ಜೊತೆಗೆ ಮೈಸೂರು, ಕಲಬುರಗಿ, ದಕ್ಷಿಣ ಕನ್ನಡ, ಉಡುಪಿ, ಬೀದರ್ ಮತ್ತು ಹುಬ್ಳಿ ಧಾರವಾಡಗಳಲ್ಲಿ ಪಬ್, ಬಾರ್, ಕ್ಲಬ್, ರೆಸ್ಟೋರೆಂಟ್ ಗಳಲ್ಲಿ 50% ಮಾತ್ರ ಜನ ಸೇರೋಕೆ ಅವಕಾಶ. ಇದನ್ನ ನೀವು ಹೆಂಗ್ ಡಿಸೈಡ್ ಮಾಡ್ತೀರಿ? ಪಬ್ ಗಳಲ್ಲಿ, ಬಾರ್ ಗಳಲ್ಲಿ 50% ಜನ ಸೇರ್ಬೇಕು, 50% ಜನಕ್ಕಿಂತ ಮೇಲ್ಗಡೆ ಜನ ಸೇರ್ಬಾರ್ದು ಅನ್ನೋದನ್ನ ನೀವು ಹೆಂಗ್ ಡಿಸೈಡ್ ಮಾಡ್ತೀರಿ? ಒಂದ್ ಫ್ಯಾಮಿಲಿಯಿಂದ ಒಂದ್ ಪಬ್ಗೆ ಹೋಗ್ತಾರೆ ಅಥವಾ ಒಂದ್ ಫ್ರೆಂಡ್ಸ್ ಗ್ರೂಪ್ ಇಂದ ಒಂದು ಪಬ್ಗೆ ಹೋಗ್ತಾರೆ. ಪಬ್ಗೆ ಹೋಗಾದ್ಮೇಲೆ ಅಲ್ಲಿ ಕೂತ್ಕೋತಾರೆ. ಏನ್ ಅಲ್ಲಿ ಒಂದ್ ಸೀಟ್ ಬಿಟ್ಟು ಒಂದ್ ಸೀಟ್ ಕೂತ್ಕೊಂಡು ಯಾವನಾದ್ರೂ ಎಣ್ಣೆ ಹೊಡಿತಾನ? ಈ ಒಂದ್ ಸೀಟ್ ಒಂದ್ ಸೀಟ್ ಕೂತ್ಕೊಂಡು ಯಾರಾದ್ರೂ ಪಾರ್ಟಿ ಮಾಡ್ತಾರ? ಪಬ್ಗಳಲ್ಲಂದ್ರೆ ಡ್ಯಾನ್ಸ್ ಬಾರ್ ಇರುತ್ತೆ, ಪಬ್ಗಳಿರುತ್ತೆ, ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ಡಿಸ್ಟೆನ್ಸ್, ಇಲ್ಲೊಬ್ಬ ನಿಂತ್ಕೊಂಡು ಇನ್ನೊಂದು 6 ಮೀಟರ್ ದೂರದಲ್ಲಿ ಇನ್ನೊಬ್ಬ ನಿಂತ್ಕೊಳ್ಳ, ನೀ ಅಲ್ಲೇ ಡ್ಯಾನ್ಸ್ ಮಾಡು, ಧೈರ್ಯ ಡ್ಯಾನ್ಸ್ ಮಾಡೋ ಅಂತ ಯಾರಾದ್ರು ಫ್ರೆಂಡ್ಸ್ ಡ್ಯಾನ್ಸ್ ಮಾಡಕ್ ಸಾಧ್ಯ ಇದೆಯಾ? ಅದು ಬೇಡ. ಯಾರೋ ಕಪಲ್ಸ್ ಹೋಗಿರ್ತಾರೆ ಅಂತಾನೆ ಹೇಳ್ಕೊಳ್ಳಿ ಪಬ್ಗೆ, ನೀನ್ ಅಲ್ಲಿ ನಿಂತ್ಕೊಳ್ಳಮ್ಮ, ನಾನು ಇಲ್ಲಿ ನಿಂತ್ಕೊತೀನಿ, ನೀನ್ ಅಲ್ಲಿ ಡ್ಯಾನ್ಸ್ ಮಾಡು, ನಾನು ಇಲ್ಲಿ ಡ್ಯಾನ್ಸ್ ಮಾಡ್ತೀನಿ, ನಾ ಇಲ್ಲಿ ಕುತ್ಕೊಂಡು ಕುಡಿತೀನಿ, ನೀ ಅಲ್ಲಿ ಕುತ್ಕೊಂಡು ಕುಡಿ, ನಾ ಇಲ್ಲಿ ಕುತ್ಕೊಂಡು ಊಟ ಮಾಡ್ತೀನಿ, ನೀನ್ ಅಲ್ಲಿ ಕುತ್ಕೊಂಡು ಊಟ ಮಾಡು ಅಂತ ಯಾರಾದ್ರೂ ಪಬ್ಗೆ, ಬಾರ್ಗೆ, ರೆಸ್ಟೋರೆಂಟ್ಗೆ ಹೋದವರು ನಿರ್ಧಾರ ಮಾಡ್ಕೊಂಡು ಅಷ್ಟು ದೂರ ಕುತ್ಕೊಂಡು ಪಾರ್ಟಿ ಮಾಡೋದಕ್ಕಾಗ್ಲಿ, ಊಟ ಮಾಡೋದಕ್ಕಾಗ್ಲಿ, ಡ್ಯಾನ್ಸ್ ಮಾಡೋದಕ್ಕಾಗ್ಲಿ ಸಾಧ್ಯ ಇದೆಯಾ? ಇದನ್ನು 100% ಮುಚ್ಚಿಬಿಡಿ. ಜಿಮ್ನ 100% ಕ್ಲೋಸ್ ಮಾಡ್ಬೇಕಲ್ವಾ? ಸ್ವಿಮ್ಮಿಂಗ್ ಪೂಲ್ನ 100% ಕ್ಲೋಸ್ ಮಾಡ್ಬೇಕಲ್ವಾ? ಬಾರು, ಪಬ್ಬು, MRP ಸ್ಟೋರ್ಸ್, ವೈನ್ ಸ್ಟೋರ್ಸ್ ಇದನ್ನು 100% ಕ್ಲೋಸ್ ಮಾಡ್ಬಿಡಿ. ಯಾಕಾಗಲ್ಲ? ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತೆ, ಅದಕ್ಕೋಸ್ಕರ ಆಗಲ್ಲ. ಯಾರಾದ್ರೂ ಒಬ್ಬ ಕುಡಿದಿರುವ ಮನುಷ್ಯನ ಮನಸ್ಥಿತಿ ಅಂಡ್ ದೆನ್ ಮೆಂಟಾಲಿಟಿ ತುಂಬಾ ಅಗ್ರೆಸಿವ್ ಆಗಿರುತ್ತೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ತುಂಬಾ ಅಗ್ರೆಸಿವ್ ಆಗಿರುತ್ತೆ, ಅವ್ರು ಏನು ಅವ್ರು ಕುಡಿದ ಮತ್ತಲ್ಲಿ ಏನು ಮಾಡ್ತಾ ಇರ್ತಾರೆ ಅನ್ನೋ ಒಂದು ಪರಿಜ್ಞಾನ ಕೂಡ ಅವರಿಗೆ ಇರೋದಿಲ್ಲ. ಅವರು ಕೊರೋನಾ ರೂಲ್ಸ್ನ, ಗೌರ್ಮೆಂಟ್ ಹೊರಡಿಸಿರೋ ಏನಂತಾರೆ ಸುತ್ತೋರೆನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಅಂತ ನೀವು ಹೆಂಗ್ ಅನ್ಕೋತೀರಾ? ಒಬ್ಬ ಕುಡಿದಿರುವ ವ್ಯಕ್ತಿ ಬಾರ್ಗಳಲ್ಲಿ, ಪಬ್ಗಳಲ್ಲಿ ಗೌರ್ಮೆಂಟ್ ಹಾಕಿರೋ ರೂಲ್ಸ್ನ ಫಾಲೋ ಮಾಡಿಕೊಂಡು ಕೊರೋನಾ ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡ್ತಾನೆ ಅನ್ನೋದು ನಿಮ್ಮ ಅನಿಸಿಕೆ. ಆದ್ರೆ ಕುಡಿಯದೆ, ಯಾವುದೇ ಮತ್ತಿನ ಪದಾರ್ಥಗಳನ್ನ ಸೇವನೆ ಮಾಡದೆ, ಥಿಯೇಟರ್ನಲ್ಲಿ ಮನರಂಜನೆ ಬೇಕು ಅಂತ ಹೋಗಿ ಥಿಯೇಟರ್ನಲ್ಲಿ ಕೂತ್ಕೊಂಡು ಸಿನಿಮಾ ನೋಡುವಂತಹ ವ್ಯಕ್ತಿಯಿಂದ ಕೊರೋನಾ ಹರಡುತ್ತೆ. ಆದರೆ ಬಾರಲ್ಲಿ, ಪಬ್ಗಳಲ್ಲಿ ಕುಡಿಯುವಂತಹ ವ್ಯಕ್ತಿಗಳಿಂದ ಕೊರೋನಾ ಹಬ್ಬಲ್ಲ.
ಇದ್ಯಾವ ತರ ನ್ಯಾಯ? ಇನ್ನ ನೀವ್ ಹೇಳ್ತೀರ, ಎಲ್ಲರೂ ಹೇಳ್ತಾರೆ ರಾಜಕೀಯ ಸಮಾವೇಶ ನಡೀತಾ ಇದೆ, ರಾಜಕೀಯ ಸಮಾವೇಶದಲ್ಲಿ ಸಾವಿರ ಜನ ಸೇರಿರ್ತಾರೆ, ಇವ್ರಿಗೆ ಮಾತ್ರ ಯಾರು ರೂಲ್ಸ್ ಇಲ್ಲ, ಸಿನಿಮಾದವ್ರಿಗೆ ಮಾತ್ರ ಈ ತರ ರೂಲ್ಸ್, ದಯವಿಟ್ಟು ಈ ತರ ಮಾಡಬೇಡಿ ಅಂತ. ಓಕೆ, ಅದಕ್ಕೆ ನೀವು ಸರ್ಕಾರದವರು ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತೀರಾ, ರಾಜಕೀಯ ಸಮಾವೇಶಗಳು ಹೊರಗಡೆ ಮೈದಾನದಲ್ಲಿ ನಡೀತಾ ಇರತ್ತೆ, ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗೋದಿಲ್ಲ, ಆದ್ರೆ ಸಿನಿಮಾ ಪ್ರದರ್ಶನ ನಾಲ್ಕು ಗೋಡೆಗಳ ಮಧ್ಯೆ ನಡೀತಾ ಇರತ್ತೆ, ಸೊ ಅಲ್ಲಿ ಎಸಿ ಎಲ್ಲ ಹಾಕಿರ್ತಾರೆ, ಸೊ ಅದರಿಂದ ಹಬ್ಬೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೊರಗಡೆ ಸಭೆ ಸಮಾರಂಭ ಸಮಾವೇಶಗಳಲ್ಲಿ ಇದು ಸಾಧ್ಯ ಆಗಲ್ಲ. ಓಕೆ, ಬಾರು ಪಬ್ ಎಕ್ಸ್ಪೆಷಲಿ ಪಬ್ಗಳು, ಡ್ಯಾನ್ಸ್ ಬಾರ್ಗಳು, ಕ್ಲಬ್ಗಳು, ಇದರಲ್ಲೆಲ್ಲ ಒಳಗಡೆ ನಾಲ್ಕು ಗೋಡೆನು ಒಡೆದಾಕ್ಬಿಟ್ಟು ಸೆಂಟ್ರಲ್ಲಿ ಅಲ್ಲೊಂದು ಇಲ್ಲೊಂದು 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 ಟೇಬಲ್ ಹಾಕ್ಬಿಟ್ಟು ನೀ ಅಲ್ಲಿ ಕುತ್ಕೊಂಡು ಕುಡಿ, ನೀ ಇಲ್ಲಿ ಕುತ್ಕೊಂಡು ಕುಡಿ ಅಂತ ಯಾವ ಪಬ್ಬವರು ಮಾಡಲ್ಲ. ಪ್ರತಿಯೊಂದು ಪಬ್ ಒಳಗಡೆ ಕೂಡ ಎಸಿ ಇರುತ್ತೆ, ಪ್ರತಿಯೊಂದು ಪಬ್ಗಳು ಕೂಡ ನಾಲ್ಕು ಗೋಡೆಯಿಂದ ಕವರ್ ಆಗಿರುತ್ತೆ, ಅಲ್ಲಿಂದ ಕೊರೋನಾ ಬರೋದಿಲ್ವಾ? ದಯವಿಟ್ಟು ರಾಜ್ಯ ಸರ್ಕಾರ ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ. ನಿನ್ನೆ ಪುನೀತ್ ರಾಜ್ಕುಮಾರ್ ಅವರು ಪಾಪ ಮಾತಾಡ್ತಾ ನೋಡಿದೆ, ನಿಜವಾಗ್ಲೂ ಆ ಒಂದು ಕ್ಷಣ ಪುನೀತ್ ರಾಜ್ಕುಮಾರ್ ಅವರು ಮಾತನಾಡಬೇಕಾದ್ರೆ ಭಾವುಕರಾದಂತಹ ಒಂದು ಕ್ಷಣ, ನೀವು ಅದನ್ನು ಜಸ್ಟ್ ನೋಡ್ಬಿಡಿ. ಸಿನಿಮಾ ಟಿಕೆಟ್ಸ್ ಏನಾಗುತ್ತೆ, ಏನಾಗುತ್ತೆ ಜನಗಳಲ್ಲಿ, ನಮ್ಮ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಎಕ್ಸಿಬಿಟರ್ಸ್ ಅಲ್ಲಿ, ಎಲ್ಲಾದ್ರೂ ಎಲ್ಲರ ಕಡೆಯಿಂದ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಕ್ಷಣ ಪುನೀತ್ ರಾಜ್ಕುಮಾರ್ ಅವರು ಮಾತನಾಡಬೇಕಾದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಲ್ಲ, ಒಂದು ಒಳ್ಳೆ ಸಿನಿಮಾನ ಕೊಲ್ಬೇಡಿ ಅಂತ ಕೈ ಮುಗಿದು ಅಳೋದಕ್ಕೆ ಬಂದ್ರು, ಭಾವುಕರಾಗ್ತಾರೆ, ಬಿಕ್ಕಳಿಕೆ ಬರುತ್ತೆ, ಆದ್ರೂ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಪುನೀತ್ ರಾಜ್ಕುಮಾರ್ ಅವರು ಮಾತಾಡ್ತಾರೆ. ಇದು ಅವರ ಅಭಿಮಾನಿಗಳಲ್ಲಿ ತುಂಬಾ ಬೇಸರವನ್ನು ತರಿಸಿದೆ, ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳಲ್ಲಿ ತುಂಬಾ ಬೇಸರವನ್ನು ತರಿಸಿದೆ, ಕನ್ನಡ ಚಿತ್ರರಂಗದ ಅಭಿಮಾನಿಗಳಲ್ಲಿ ತುಂಬಾ ಬೇಸರವನ್ನು ತರಿಸಿದೆ. ಯುವರತ್ನ ಸಿನಿಮಾನ ಮೆಚ್ಚಿಕೊಂಡು ಹಾಡಿ ಹೊಗಳಿ ಅದಕ್ಕೆ ಒಂದು ಒಳ್ಳೆ ರಿವ್ಯೂ ಕೊಟ್ಟಂತ ಎಷ್ಟೋ ಜನ ಅಭಿಮಾನಿಗಳಿಗೆ ಇದು ಬೇಸರವನ್ನು ತರಿಸಿದೆ. ಪುನೀತ್ ರಾಜ್ಕುಮಾರ್ ಅವರು ಕೊರೋನಾ ಟೈಮಲ್ಲಿ ತುಂಬಾ ನೋಡ್ತಾ ಇದ್ದಾರೆ, ಕೊರೋನಾ ಟೈಮಲ್ಲಿ ಯಡಿಯೂರಪ್ಪನವರಿಗೆ ಹೋಗ್ಬಿಟ್ಟು 50 ಲಕ್ಷ ರೂಪಾಯಿ ಚೆಕ್ ನ ಕೊಟ್ಟಿದ್ರು, ಅದು ಯಡಿಯೂರಪ್ಪನವರಿಗೆ ನೆನಪೇ ಆಗಲಿಲ್ಲ. ಪುನೀತ್ ರಾಜ್ಕುಮಾರ್ ಅವರ ಸೋಷಿಯಲ್ ಕನ್ಸರ್ನ್ ಅವರು ತೋರಿಸ್ತಾ ಇದ್ದಾರೆ, ಕೊರೋನಾ ಟೈಮಲ್ಲಿ ಸರ್ಕಾರದ ಬೊಕ್ಕಸಕ್ಕೆ 50 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಿ ಬೇರೆಯವರಿಗೆ ಯಾರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಬಟ್ ಆದರೆ ನೀವು ಇವಾಗ ಅವರ ಸಿನಿಮಾನ ಹತ್ತಿಕ್ಕುವ ಕೆಲಸ ಮಾಡೋದ್ರಿಂದ, ಆ ಸಿನಿಮಾನ ಹತ್ತಿಕ್ಕಿ ಒಂದು ಕಲೆಕ್ಷನ್ ಮೇಲೆ ಒಂದು ಹೊಡೆತ ತರುವಂತಹ ಕೆಲಸ ನೀವು ಮಾಡೋದ್ರಿಂದ, ನೆಕ್ಸ್ಟ್ ಯಾವ ಸ್ಟಾರ್ ತಾನೇ ಸರ್ಕಾರದ ಜೊತೆಗೆ ಕೈ ಜೋಡಿಸ್ತಾರೆ, ಕಷ್ಟ ಅಂತಂದಾಗ ಒಂದಷ್ಟು ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ, ವೈಸಾ ವರ್ಷ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ನೀನು ತಗೋಬೇಕು, ನೀನು ತಗೋಬೇಕು, ನಿನ್ನಿಂದ ಅವನಿಗೆ ನೆನಪಾಗ್ಬೇಕು, ಇವನಿಂದ ಇವನಿಗೆ ನೆನಪಾಗ್ಬೇಕು, ಆ ತರ ಇದ್ರೆ ಮಾತ್ರ ಒಂದು ನಡ್ಕೊಂಡು ಹೋಗುತ್ತೆ. ಆದ್ರೆ ಸರ್ಕಾರ ಈ ತರ ಒಂದು ಯೋಜನೆ ಮಾಡೋದೇ, ಯಾವುದೇ ಆಧಾರ ಇಲ್ಲದೇ ಸುಮ್ಮನೆ ಈ ತರ ಡಿಸಿಷನ್ ತಗೊಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಪೆಟ್ಟು ಬೀಳುತ್ತೆ. ಇದು ದೊಡ್ಡ ಸಿನಿಮಾಗಳ ಕತೆ, ಆದ್ರೆ ಚಿಕ್ಕ ಪುಟ್ಟ ಸಿನಿಮಾಗಳ ಕಥೆಯನ್ನು ನಿರ್ಮಾಪಕರ ಕಥೆಯನ್ನು ದುಡ್ಡಲಿಂದ ತಂದಿರ್ತಾರೆ, ಸಾಲ ಮಾಡಿರ್ತಾರೋ, ಬಡ್ಡಿಗೆ ತಂದಿರ್ತಾರೋ, ಅದ್ರ ಹಿಂದೆ ಈಗ ಹೊಸ ಚಿತ್ರಗಳನ್ನ ನಿರ್ಮಾಣ ಮಾಡಬೇಕು ಅಂತ ನಿರ್ಮಾಪಕರಗಳ ಕಥೆಯನ್ನು, ಅಯ್ಯೋ ಬೇಡಪ್ಪ ಆ ಸಿನಿಮಾನೇ ಯಾವನಿಗೆ ಬೇಕು, 50% ಇಟ್ಕೊಂಡು ಈ ಹಾಕಿರೋ ಬಂಡವಾಳನ ಎಲ್ಲಿ ವಾಪಸ್ ತೆಗಿಯಕ್ಕಾಗತ್ತೆ, ಸಿನಿಮಾ ಸವಾಸನೆ ಬೇಡ ಅಂತ ಶೂಟಿಂಗ್ ಮಾಡೋದು ನಿಲ್ಲಿಸ್ಬಿಟ್ರೆ 15-20 ಸಾವಿರ ಜನ ಕನ್ನಡ ಇಂಡಸ್ಟ್ರಿಲಿ ತೆರೆ ಹಿಂದೆ ಕೆಲಸ ಮಾಡೋ ಕೆಲಸಗಾರಿದ್ದಾರೆ, ಅವ್ರ ಬದುಕೇನು? ಈ ಬಜೆಟ್ನಲ್ಲೂ ನೀವು ಸಿನಿಮಾಗೆ ಸಿನಿಮಾ ಇಂಡಸ್ಟ್ರಿ ಏನು ಕೊಟ್ಟಿಲ್ಲ, ಜೀರೋ. ಸೆಂಟ್ರಲ್ ಬಜೆಟ್ನಲ್ಲೂ ಸಿನಿಮಾ ಇಂಡಸ್ಟ್ರಿಗೆ ಏನು ಕೊಟ್ಟಿಲ್ಲ, ಜೀರೋ. ಅಟ್ಲೀಸ್ಟ್ ಅವ್ರ ದುಡ್ಡು ಅವರೇ ದುಡ್ಕೊಂಡು ತಿಂತೀವಿ ಅಂತ ಅವರು ನಿರ್ಧಾರ ಮಾಡಿ ಕುತ್ಕೊಂಡ್ರು, ಅದನ್ನು ಮಾಡಕ್ ಬಿಡ್ತಾ ಇಲ್ಲ. ಯಾಕೆ? ಈ ಹಿಂದೆ ಆಲ್ರೆಡಿ ಒಂದಷ್ಟು ಬಿಗ್ ಬಜೆಟ್ ನ ಸಿನಿಮಾಗಳು ರಿಲೀಸ್ ಆಗಿದೆ, ಅವರು ಆ ಟೈಮ್ನಲ್ಲಿ ತೋರಿಸಿದಂತಹ ಜೋಶ್ ನ ಈ ಟೈಮಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಕೆಲವೊಬ್ಬರಿಗೆ ಇರೋಬ್ರು, ಕೆಲವೊಬ್ರು ಮಾತ್ರ ಮಾತಾಡ್ತಾ ಇದ್ದಾರೆ, 50% ಆಕ್ಯುಪೆನ್ಸಿ ಕೊಟ್ಟಿರೋದು ಕೆಲವೊಬ್ರು ಮಾತ್ರ ಮಾತಾಡ್ತಾರೆ. ಹಿಂದೆ ರಿಲೀಸ್ ಆದಂತಹ ಬಿಗ್ ಬಜೆಟ್ ಸಿನಿಮಾಗಳ ಸಿನಿಮಾ ತಂಡದವರು ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ರಾಜಕೀಯ ವ್ಯಕ್ತಿಗಳ ಕರೆದಾಗ ಕ್ಯಾಂಪೇನಿಗೆ ಹೋಗ್ತೀರಿ, ಕೆಲವೊಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡಾಗ ಫ್ರೀಯಾಗಿ, ಇದೊಂದು ಸರ್ಕಾರದ ಒಂದು ಕಾರ್ಯಕ್ರಮ, ಜನರಿಗೆ ತಲುಪುವಂತ ಕಾರ್ಯಕ್ರಮ ಅಂತ ಫ್ರೀಯಾಗಿ ಮಾಡ್ಕೊಡ್ತೀರಿ. ನಿಮ್ಮ ಸಭೆ ಸಮಾರಂಭಗಳಿಗೆ ಚೀಫ್ ಗೆಸ್ಟ್ ಗಳನ್ನಾಗಿ ಮಿನಿಸ್ಟರ್ ಗಳನ್ನ, ಮುಖ್ಯಮಂತ್ರಿಗಳನ್ನ, ಸರ್ಕಾರದ ಕೆಲವು ಮಿನಿಸ್ಟರ್ ಗಳನ್ನ ಎಲ್ಲರನ್ನು ಕೂಡ ಕರೆಸ್ತೀರಿ. ಆದ್ರೆ ಈ ತರ ಸಮಯ ಬಂದಾಗ ನೀವೆಲ್ಲ ಫ್ರೀಯಾಗಿ ಮಾಡ್ಕೊಟ್ಟಿರ್ತೀರಿ, ಅವ್ರನ್ನ ಕರೆಸಿರ್ತೀರಿ, ನೀವು ಆ ಜಾಗಕ್ಕೆ ಫ್ರೀಯಾಗಿ ಹೋಗಿರ್ತೀರಿ, ಸರ್ಕಾರಕ್ಕೆ ಬೇಕಾದಂತಹ ಒಂದಷ್ಟು ಕೆಲಸಗಳನ್ನ ನೀವು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಫ್ರೀಯಾಗಿ ಮಾಡ್ಕೊಟ್ಟಿರ್ತೀರಿ. ಇಷ್ಟೆಲ್ಲಾ ಮಾಡ್ಕೊಟ್ಟಿರೋ ನೀವುಗಳು ಈ ಟೈಮಲ್ಲಿ ಗೆರೆ ಹೊಡೆದ್ಬಿಟ್ಟು ಸರ್ಕಾರದ ಮುಂದೆ ಹೋಗಿ ಕುತ್ಕೊಂಡು 50% ಮಾಡಬೇಡಿ, 100% ಮಾಡಿ ಅಂತ ಕೇಳೋ ಧೈರ್ಯನ ಯಾಕೆ ಯಾರು ಮಾಡ್ತಾ ಇಲ್ಲ? ಇದು ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿದೆ. ನಿಜವಾಗ್ಲೂ ಇನ್ಮೇಲೆ ಈ ನಿರ್ಧಾರ ಏನಾದ್ರು ಹಿಂಗೆ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ, ಈ ನಿರ್ಧಾರ ಇದೆ ಮಾಡೋದೇ ಸರಿ ಇದೆ,
ಹಂಡ್ರೆಡ್ ಪರ್ಸೆಂಟ್ ಬೇಡ 50% ಏನಾದ್ರು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿರುವಂತಹ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ಅರ್ಥ ಮಾಡ್ಕೋಬೇಕು. ಗೌರ್ಮೆಂಟ್ ನ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ಬೇಡಿ, ಗೌರ್ಮೆಂಟ್ ನ ಯಾವುದೇ ಕಾರ್ಯಕ್ರಮಗಳನ್ನ ಫ್ರೀ ಆಗಿ ಮಾಡ್ಕೊಡ್ಬೇಡಿ. ಗೌರ್ಮೆಂಟ್ ನ ಯಾವುದೇ ಮಿನಿಸ್ಟರ್, ಮುಖ್ಯಮಂತ್ರಿ ಅವರು ಇವರು ಯಾವುದೇ ಮಂತ್ರಿಗಳಿದ್ರು ನಿಮ್ಮ ಸೆಲೆಬ್ರೇಷನ್ ಗಳಿಗೆ ಕರೆಸಲೇಬೇಡಿ, ಬಿಡ್ಬಿಡಿ. ಅವರು ನಿಮ್ ಜೊತೆಗೆ ಸಂಬಂಧ ಇಲ್ದಿರೋ ತರ ಬಿಹೇವ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಅವ್ರ ಜೊತೆಗೂ ಸಂಬಂಧ ಇಲ್ದಿರೋ ತರ ಬಿಹೇವ್ ಮಾಡ್ಬೇಕು. ಇದು ಮುಂದಿನ ದಿನಗಳಲ್ಲಿ ಎಷ್ಟು ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಈ ಬಾರು, ಪಬ್ಬು, ಟೆಂಪಲ್ಲು, ದೇವಸ್ಥಾನ, ಈ ತರ ಸಭೆ ಸಮಾರಂಭ, ರ್ಯಾಲಿ, ಕ್ಯಾಂಪೇನ್ಗಳು, ಎಲೆಕ್ಷನ್ ಕ್ಯಾಂಪೇನ್ಗಳು, ಈ ತರದ್ದು ಎಲ್ಲೂ ಬರದೇ ಇರೋ ಕೊರೋನಾ ಥಿಯೇಟರ್ ಒಳಗಡೆ ಮಾತ್ರ ಬರುತ್ತೆ ಅನ್ನೋದನ್ನ ಯಾರು ಕೂಡ ಒಪ್ಪೋದಕ್ಕೆ ಇಲ್ಲ. ದಯವಿಟ್ಟು ಇನ್ನೂ ಕೂಡ ಒಂದಷ್ಟು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ, ಒಂದಷ್ಟು ಲಕ್ಷ ಜನ ಸಿನಿಮಾಗಳನ್ನ ನೋಡ್ಕೊಂಡು ಹೊಟ್ಟೆಗೆ ಅನ್ನ ತಿಂತಾ ಇದಾರೆ. ದಯವಿಟ್ಟು ಅವರ ಹೊಟ್ಟೆಯ ಮೇಲೆ ಹೊಡೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮಾಡಬಾರದು. ದಯವಿಟ್ಟು ಇನ್ನಾದ್ರೂ ಕನ್ನಡ ಚಿತ್ರರಂಗದ ಎಲ್ಲ ದೊಡ್ಡ ದೊಡ್ಡ ನಟರು ಒಟ್ಟಿಗೆ ಸ್ಟ್ಯಾಂಡ್ ತಗೊಂಡು ಒಂದು ಸಮೂಹನ ಕಟ್ಕೊಂಡು ಹೋಗಿ ಕೂತ್ಕೊಳ್ಳಿ, ಗೆರೆ ಒಡೆದು ಕೇಳಿ. ನಮಗೆ ಬೇಕು 100%, ಇಲ್ಲ ಕೊಡಲ್ವಾ, ಎಲ್ಲದನ್ನು ಕ್ಲೋಸ್ ಮಾಡಿ ಕೇಳಿ. ಬಾರ್, ಪಬ್, ದೇವಸ್ಥಾನ ಮತ್ತೆ ಫುಲ್ ಲಾಕ್ಡೌನ್ ಮಾಡಿ ಕೇಳಿ.